ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ವಿಡಿಯೋ. ಇವತ್ತು ನಾವು ಕಂಪ್ಲೀಟ್ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ ವರ್ಕೌಟ್ ಮಾಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಫಾರ್ಮ್ ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ. ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಡೆಫಿನೆಟ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಮಾತ್ರ ಫುಲ್ಲು ವಿಡಿಯೋ ಕರೆಕ್ಟಾಗಿ ನೋಡಿ, ಲೆಟ್ಸ್ ಗೋ. ಫಸ್ಟ್ ಎಕ್ಸಸೈಸ್ ನಾವು ಮಾಡ್ತಾ ಇರೋದು ಫ್ಲಾಟ್ ಬೆಂಚ್ ಪ್ರೆಸ್ಸು, ಸ್ಮಿತ್ ಮೆಷಿನ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆನ, ಪೊಸಿಷನ್ ನೋಡ್ಕೊಳ್ಳಿ, ಸೆಂಟರಲ್ಲಿ ಇಟ್ಟಿದ್ದೀನಿ. ನಡುವಲ್ಲಿ ಹೋಗಬೇಕು, ಹೋಗ್ಬಿಟ್ಟು ಈ ಪೊಸಿಷನ್ಗೆ ಬಂದು ಪ್ರೆಸ್, ವೇಟ್ ಎತ್ತುತ್ತೀರಾ, ಅದನ್ನು ಸ್ಲೋಲಿ ಡೌನ್ ಪ್ರೆಸ್, ಸ್ಲೋಲಿ ಡೌನ್ ಪ್ರೆಸ್. ಯಾವಾಗಲೂ ನಿಮ್ಮ ಎಲ್ಬೋಸು ಈ ಥರ 45 degrees ಇರಬೇಕು, ಈ ಥರ ಹೊರಗಿರೋದಲ್ಲ, 45 degrees ಇರಬೇಕು. ಪ್ರೆಸ್ ಮಾಡಿ, ಎವ್ರಿ ಸೆಟ್ಟು ವೇಟ್ ಇನ್ಕ್ರೀಸ್ ಮಾಡಿ, ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ. ಸೆಕೆಂಡ್ ಎಕ್ಸಸೈಸ್ ಸ್ನೇಹಿತರೆ, ಇನ್ಕ್ಲೈನ್ ಪ್ರೆಸ್ಸು. ಓಕೆ, ಡಂಬಲ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ವಿ. ಬೆಂಚ್ ನೋಡಿ 45 degrees ಇದೆ, ಫುಲ್ ಕೆಳಗೆ ಹೋಗಬೇಕು. ಪ್ರೆಸ್, ಸ್ಲೋಲಿ ಡೌನ್ ಪ್ರೆಸ್. ತಪ್ಪೇನು ಮಾಡ್ತಾರೆ ಜನ ಗೊತ್ತಾ, ಮೇಲೆ ಹೋಗ್ಬಿಟ್ಟು ಟಚ್ ಮಾಡ್ತಾರೆ, ಟಚ್ ಮಾಡಿದ್ರೆ ಟೆನ್ಷನ್ ಹೋಗ್ಬಿಡುತ್ತೆ, ಟಚ್ ಮಾಡಬೇಡಿ. ಸ್ಲೋಲಿ ಡೌನ್, ಫುಲ್ಲಿ ಸ್ಟ್ರೆಚ್, ಕೆಳಗೆ ತನಕ ಬಂದು ಪುಷ್ ಡೌನ್ ಪುಷ್. ಗೊತ್ತಾಯ್ತಾ, ಎವ್ರಿ ಸೆಟ್ಟು ವೇಟ್ ಇನ್ಕ್ರೀಸ್ ಮಾಡಿ, ಆಗಲೇ ಪ್ರೋಗ್ರೆಸ್ ಆಗ್ತೀರಾ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ನೆಕ್ಸ್ಟ್ ಎಕ್ಸಸೈಸ್ ಸ್ನೇಹಿತರೆ, ಪೆಕ್ಡಿಕ್ ಫ್ಲೈಸ್. ಇಲ್ಲಿ ಮೆಷಿನ್ ಇಲ್ಲ, ಅದಕ್ಕೆ ನಾನು ಅದೇ ಪೊಸಿಷನಲ್ಲಿ ಕೂತಿದ್ದೀನಿ. ಹೀಗೆ ಬರುತ್ತೆ, ಕರೆಕ್ಟ್ ತಾನೆ? ಅಪ್ರೈಟ್ ಕೂತ್ಕೊಳ್ಬೇಕು, ಫುಲ್ಲಿ ಸ್ಟ್ರೆಚ್. ತುಂಬ ಜನ ಅರ್ಧ ಮಾಡ್ತಾರೆ, ಆದಷ್ಟು ಫುಲ್ಲಿ ಸ್ಟ್ರೆಚ್ ಮಾಡಿ ಪುಷ್, ಫುಲ್ಲಿ ಸ್ಟ್ರೆಚ್ ಪುಷ್. ಅರ್ಥ ಆಯ್ತಾ? ಆ್ಯಂಡ್ ನಿಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ಇದೆಯಲ್ಲ, ಎಲ್ಬೋನ ಹತ್ರ ತರೋದ ಮೇಲೆ ಇರಬೇಕು. ಅರ್ಥ ಆಯ್ತಾ? ಎಲ್ಬೋನ ಹತ್ರ ತರ, ಆಗ ಚೆಸ್ಟ್ ಎಂಗೇಜ್ ಆಗುತ್ತೆ. ಗೊತ್ತಾಯ್ತಾ? ಹೀಗೆ ಹೀಗೆ ಮಾಡೋದಲ್ಲ, ಕರೆಕ್ಟಾಗಿ ಪೆಕ್ಡೆಕ್ ಮೆಷಿನಲ್ಲೂ ಆಗುತ್ತೆ, ಇಲ್ಲ ಅಂದರೆ ನೀವು ಕೇಬಲಲ್ಲೂ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಎಕ್ಸಸೈಸ್ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಸೈಸ್ ಬಂದರೆ ಟ್ರೈಸೆಪ್ ಪುಷ್ಡೌನ್ ಬಾರ್ ತಗೊಳ್ಳಿ. ಈ ಥರ ಈ ಪೊಸಿಷನ್ಗೆ ಬನ್ನಿ. ಎಲ್ಬೋ ಮೂವ್ ಆಗಬಾರ್ದು, ಎಲ್ಬೋ ಫಿಕ್ಸ್ ಇರಬೇಕು. ಓಕೆನಾ? ಫುಲ್ ಡೌನ್ ಮಾಡಿ, ಸ್ಲೋಲಿ ಮೇಲೆ ಬನ್ನಿ, ಫೀಲ್ ಮಾಡಿಕೊಂಡು ಡೌನ್ ಪುಷ್, ಅಪ್ ಡೌನ್. ತುಂಬ ಜನ ಮೂವ್ ಮಾಡ್ತಾರೆ, ಮೂವ್ ಮಾಡುವಾಗಿಲ್ಲ, ಎಲ್ಬೋ ಫಿಕ್ಸ್ ಇರಬೇಕು. ಡೌನ್ ಅಪ್, ಡೌನ್ ಅಪ್, ಸಿಂಪಲ್ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಓವರ್ ಹೆಡ್ ಟ್ರೈಸೆಪ್ ಎಕ್ಸ್ಟೆನ್ಷನ್. ನೋಡಿ, ಈ ಪೊಸಿಷನ್ ಬಂದುಬಿಟ್ರೆ ಕೇಬಲ್ ಇಟ್ಕೊಂಡು ಅಪ್ ಸ್ಲೋಲಿ ಡೌನ್, ಅಪ್ ಸ್ಲೋಲಿ ಡೌನ್. ಎಗೇನ್ ಮೊಮೆಂಟಮ್ ಎಲ್ಲ ಯೂಸ್ ಮಾಡಬೇಡಿ, ಕಂಟ್ರೋಲ್ಡ್ ರೆಪ್ಸ್. ಆಯಿತಾ? ನಿಮ್ಮ ರೆಪ್ಸ್ ಆದಮೇಲೆ ಈಸಿಯಾಗಿ ಮಾಡಿದರೆ ವೇಟ್ನ ಇನ್ಕ್ರೀಸ್ ಮಾಡಿ.